ಹತ್ತನೇ ವಿದ್ಯಾರ್ಥಿಗಳೇ ಕಳೆದಂತ ಅವಧಿಯಲ್ಲಿ ಏನ್ ಮಾಡ್ತಾ ಇದ್ರು ಅಳತೆಗಳನ್ನು ಯಾವ ರೀತಿಯಾಗಿ ಅಳಿಬೇಕು ಅಲ್ಲಿ ಮೀಟರ್ ಮತ್ತು ಸೆಂಟಿಮೀಟರ್ ಅನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ನಾವು ಸೆಂಟಿಮೀಟರ್ ಅನ್ನ ಬಳಕೆಗೆ ತೆಗೆದುಕೊಳ್ತೀವಿ ಮತ್ತು ಮೀಟರ್ ಅನ್ನು ಬಳಕೆಗೆ ತೆಗೆದುಕೊಳ್ತೀವಿ ನೋಡಿದ್ವಿ. ಅದರಲ್ಲಿ ನಾವು ಸಂಕಲನ ಮಾಡೋದನ್ನ ಸಹಿತ ನೋಡಿದ್ವಿ. ಅಂದ್ರೆ ಮೀಟರ್ನಲ್ಲಿ ಮೀಟರ್ ಅನ್ನ ಜೋಡಿಸಿ ಏನ್ ಮಾಡ್ತೀವಿ ನಾವು ಸಂಕಲನವನ್ನ ಮಾಡ್ಬೋದು. ಇನ್ನು ಸೆಂಟಿಮೀಟರ್ ಅಲ್ಲಿ ಸೆಂಟಿಮೀಟರ್ ಅನ್ನ ಜೋಡಿಸಿ ಅಲ್ಲಿಯೂ ಕೂಡ ಏನ್ ಮಾಡ್ತೀವಿ ನಾವು ಕೂಡಿಸುವುದರ ಮೂಲಕ ಅಲ್ಲಿ ಸಂಕಲನವನ್ನ ಮಾಡ್ತೀವಿ. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ಏನ್ ಮಾಡೋಣ, ಉದ್ದಳತೆಯ ವ್ಯವಕಲನ ಯಾವ ರೀತಿಯಾಗಿ ಮಾಡ್ತೀವಿ. ಉದ್ದಳತೆಯ ವ್ಯವಕಲನ ಇಲ್ಲಿ ನಾವು ಕಲಿಬೇಕಾಗುತ್ತೆ. ಅಲ್ಲಿ ಮೀಟರ್ ಮತ್ತು ಮೀಟರ್ನಲ್ಲಿ ಮೀಟರ್ ಅನ್ನ ಕಳೆಯೋದು ಮತ್ತು ಸೆಂಟಿಮೀಟರ್ ನಲ್ಲಿ ಸೆಂಟಿಮೀಟರ್ ಅನ್ನ ಕಳಿಬಹುದು. ಇಲ್ಲಿ ಸಮಸ್ಯೆಗಳು ಕೂಡ ಬರ್ತಾವೆ, ಕೆಲವೊಂದು ಸಮಸ್ಯೆಗಳು ಬರ್ತಾವೆ ಕೆಲವೊಂದ ಹಾಗೆ ಅಳತೆಗಳನ್ನ ಕೊಟ್ಟಿರ್ತಾರೆ. ಅಳತೆಗಳನ್ನ ಸಹಿತ ನಾವು ಏನ್ಬೇಕು, ಮೀಟರ್ ಮೂಲಕ ಮೀಟರ್ ಅನ್ನ ಕಳಿಬೇಕು, ಸೆಂಟಿಮೀಟರ್ ಮೂಲಕ ಸೆಂಟಿಮೀಟರ್ ಅನ್ನ ನಾವು ಕಳಿತೀವಿ. ಹಾಗಾದ್ರೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅಲ್ಲಿ ಮೊದಲಿಗೆ ಒಂದು ಸಮಸ್ಯೆಯನ್ನ ತೆಗೆದುಕೊಳ್ಳೋಣ. ಅದು ಯಾವ ರೀತಿಯಾಗಿ ಇರ್ತತಿ ಅನ್ನೋದನ್ನ ಮೊದಲಿಗೆ ನೋಡೋಣ. ಅದು ಮೊದಲನೇ ಮತ್ತು ರಜನಿ ಇದಕ್ಕೆ 45 ಸೆಂಟಿಮೀಟರ್ ಉದ್ದದ ದಾರವನ್ನು ತೆಗೆದುಕೊಳ್ತಾರೆ. 45 ಸೆಂಟಿಮೀಟರ್ ಇರುವ ದಾರ ದಾರವನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ಅಕ್ಕಿ ಏನ್ ಮಾಡ್ತಿರ್ತಾರೆ, ಮಣಿಗಳನ್ನೇ ಪೋಲಿಸ್ತಿರ್ತಾರೆ. ಅಂದ್ರೆ ಆ ಸರವನ್ನ ಸರವನ್ನ ಏನ್ ಮಾಡ್ತಿರ್ತಾರೆ, ಅಕ್ಕಿ ತಯಾರನ್ನ ಮಾಡ್ತಿರ್ತಾರೆ. ಹಾಗಾದ್ರೆ ಈಗಾಗಲೇ ಎಷ್ಟು ಸೆಂಟಿಮೀಟರ್ ನಾವು ದಾರವನ್ನ ಪೋಲಿಸಿ ಮುಗಿಸಿರ್ತಾವೆ, 32 ಸೆಂಟಿಮೀಟರ್ ಉದ್ದಕ್ಕೆ 32 ಸೆಂಟಿಮೀಟರ್ ಉದ್ದಕ್ಕೆ ಉದ್ದದ ದಾರಕ್ಕೆ ಮಾಡಿ ಮಣಿಗಳನ್ನ ಹಾಕಿರ್ತಾರೆ. ಮನೆಗಳ ಮೊದಲಿಗೆ ಏನ್ ಮಾಡ್ತಾಕಿ 32 ಸೆಂಟಿಮೀಟರ್ ಇರ್ತಕ್ಕಂಥ ದಾರವನ್ನು ತೆಗೆದುಕೊಂಡ್ರೆ ಹೊಂದಿಸುತ್ತಾವೆ ಅದನ್ನೆಲ್ಲ. ಎಷ್ಟು ಸೆಂಟಿಮೀಟರ್ ದಾರವನ್ನು ತೆಗೆದುಕೊಂಡವು, 45 ಸೆಂಟಿಮೀಟರ್ ಇರುವ ದಾರವನ್ನು ಮೊದಲಿಗೆ ತೆಗೆದುಕೊಳ್ತಾರೆ. ತದನಂತರ ಏನ್ ಮಾಡ್ತಾರೆ, 32 ಸೆಂಟಿಮೀಟರ್ ಉದ್ದದ ದಾರಕ್ಕೆ ಮಣಿಗಳನ್ನ ಹೋಣಿಸ್ತಾವ. ಹಾಗಾದ್ರೆ ಇನ್ನ ಹೋಣಿಸದೇ ಇರ್ತಕ್ಕಂಥ ಇರುವ ದಾರ ಎಷ್ಟ, ಅಲ್ಲಿ ಏನ್ ಮಾಡ್ತಾಕಿ ಹೋಣಿಸದೇ ಇರ್ತಕ್ಕ ಹೋಣಿಸದೇ ಉಳಿದಿರ್ತಕ್ಕಂಥ ದಾರವನ್ನು ಮಣಿಗಳ ಎಷ್ಟು ಹಾಕುತ್ತೆ ಅಂತ ಗುರುತಿಸ್ಕೊಳ್ಬೇಕು. ಮೊದಲು 7 ಸೆಂಟಿಮೀಟರ್ ತೆಗೆದುಕೊಳ್ಬೇಕು ನಾವು ದಾರದ ಒಟ್ಟು ಉದ್ದ. ದಾರದ ಒಟ್ಟು ಉದ್ದ ಎಷ್ಟಿ, 45 ಸೆಂಟಿಮೀಟರ್. ಇನ್ನ ಪೋಣಿಸಿದ ಮನಿ ದಾರದ ಮನಿ ಪೋಣಿಸಿದ ದಾರದ ಉದ್ದ, ಮನಿ ಪೋಣಿಸುವ ಮನಿ ಪೋಣಿಸಿರುವ ದಾರದ ಉದ್ದ ಎಷ್ಟು ಕೊನಿಸುತ್ತಾಳು, 32 ಸೆಂಟಿಮೀಟರ್ ಕೊನಿಸುತ್ತಾಳು. 45 ಸೆಂಟಿಮೀಟರ್ ಬಂದಿರ್ತೈತಿ, ಅದರ ಎಷ್ಟು ಕೊನಿಸುತ್ತಾಳು, 32 ಸೆಂಟಿಮೀಟರ್ ಅನ್ನ ಕೊನಿಸುತ್ತಾಳು. ಹಾಗಾದ್ರೆ ಇದನ್ನ ನಾವೀಗ ಏನ್ ಮಾಡ್ಬೇಕು, ವ್ಯವಕಲನವನ್ನು ಮಾಡ್ಬೇಕು. ಎಷ್ಟು ಹೋಗ್ತೈತಿ, 5ರಲ್ಲಿ 2 ಅನ್ನಕ್ಕಾದ್ರೆ 3 4ರಲ್ಲಿ 3 ಅನ್ನಕ್ಕಾದ್ರೆ 1. ಹಾಗಾದ್ರೆ ಎಷ್ಟು ಸೆಂಟಿಮೀಟರ್ ದಾರ ಅಂತಿ ಕೊಟ್ಟು ಉಳಿದ ದಾರದ ಉದ್ದ ಎಷ್ಟ, ದಾರದ ಉದ್ದ 13 ಸೆಂಟಿಮೀಟರ್ ಏನಾಕತಿ, ಮತ್ತೆ ಅಲ್ಲಿ ದಾರ ಉಳಿತೈತಿ. ಯಾವ ರೀತಿ ಉಳಿದಿನಲ್ಲಿ ವ್ಯವಕಲನವನ್ನು ಮಾಡಿದ್ವಿ, 45ರಲ್ಲಿ 32 ಮೈನಸ್ ಮಾಡಿದ್ವಿ. ರಜನಿ ಹತ್ರ ಹಾಗಾದ್ರೆ ಉಳಿದಿರ್ತಕ್ಕಂಥ ದಾರ ಎಷ್ಟ, 32 ಸೆಂಟಿಮೀಟರ್ ಇದೆ. ಈ ರೀತಿಯಾಗಿ ಒಂದು ಪ್ರಶ್ನೆಗಳು ಬಂದಿರ್ತಾವೆ, ಸಮಸ್ಯೆಗಳ ರೂಪದಲ್ಲಿ ಕೂಡ ಬರ್ಬೋದು. ಮತ್ತೆ ಸಾಮಾನ್ಯವಾಗಿ ಅಳತೆಗಳನ್ನ ಕೊಟ್ಟ ಅವುಗಳನ್ನ
ಈ ಮುಂದಿನ ಅವುಗಳನ್ನು ಕೊಟ್ಟಿರುವ ಮೇಲಿನ ಅಳತೆಗಳಿಂದ ಕೆಳಗಿನ ಅಳತೆಗಳನ್ನ ಕಳೆಯಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡ್ತೀನಿ, 85 ಸೆಂಟಿಮೀಟರ್ ಒಳಗೆ ಎಷ್ಟು ಕಳಿಬೇಕು, 74 ಕಳಿಬೇಕು. 74 ಸೆಂಟಿಮೀಟರ್ ಈ ರೀತಿಯಾಗಿ ಲೆಕ್ಕನ ಕೊಟ್ಟಿದ್ದಾರೆ. ಈ ಕೊಟ್ಟಾಗ ಏನ್ ಮಾಡ್ತೀವಿ, 85ರಲ್ಲಿ 74 ಕಳಿದೆ, ಹಾಗಾದ್ರೆ ಎಷ್ಟು ಉಳಿದೈತಿ, 5ರಲ್ಲಿ 4 ಕಳೆದ್ರೆ 1, 8ರಲ್ಲಿ 7 ಕಳೆದ್ರೆ 1, ಉಳಿದಿರ್ತಕ್ಕಂಥ ಎಷ್ಟು ಉಳಿತೈತಿ ಉತ್ತರ ಎಷ್ಟು ಬರ್ತೈತಿ, 11 ಸೆಂಟಿಮೀಟರ್ ಉದ್ದ ಬರ್ತೈತಿ. 94ರಲ್ಲಿ ಎಷ್ಟನ್ನ ಕಳಿಬೇಕು, 88ನ್ನ ಕಳಿಬೇಕು. ಇದನ್ನ ಯಾವ ರೀತಿಯಾಗಿ ಕಳಿತೀರಿ, 94 ಸೆಂಟಿಮೀಟರ್, 88 ಸೆಂಟಿಮೀಟರ್. 94ರಲ್ಲಿ 88 ಸೆಂಟಿಮೀಟರ್ನ ಕಳಿಬೇಕು. ಅಲ್ಲಿ ನಮ್ಗೆ ಕಳೆಯಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅಲ್ಲಿ ಮೇಲ್ಗಡೆ ಸಂಖ್ಯೆ ಎಷ್ಟೈತಿ, ಸಣ್ಣ ಸಂಖ್ಯೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಕೈಲಾವನ್ನ ಬಳಕೆಗೆ ತೆಗೆದುಕೊಳ್ತೀವಿ. ಹಾಗಾದ್ರೆ ಎಷ್ಟು ಮೇಲೆ ಕಳಿಬೇಕು ನಾವು, 14ರಲ್ಲಿ 8ನ್ನ ಕಳಿಬೇಕು. ಹಾಗಾದ್ರೆ 14ರಲ್ಲಿ 8ನ್ನ ಕಳೆದ್ರೆ ಎಷ್ಟಾಗ್ತೈತಿ, 14ರಲ್ಲಿ ನಾವು ಎಷ್ಟನ್ನ ಕಳಿಬೇಕು, 8 ಕಳಿಬೇಕು. 14ರಲ್ಲಿ 8ನ್ನ ಕಳೆದ್ರೆ 6, 9ರಲ್ಲಿ 8 ಕೈಲಾವನ್ನ ಕಳೆದ್ರೆ 0. ಹಾಗಾದ್ರೆ ಉತ್ತರ ಎಷ್ಟು ಬರ್ತೈತಿ, 6 ಸೆಂಟಿಮೀಟರ್ ಅಂತೇಳಿ ಉತ್ತರವನ್ನ ಕಂಡಿಟ್ಟು. ಈ ರೀತಿಯಾಗಿ ಸಹಿತ ಅಲ್ಲಿ ಉತ್ತರಗಳು ಪ್ರಶ್ನೆಗಳು ಬಂದಿರ್ತವೆ. ಅವಾಗ ಹಂಗೆ ಬಂದಿತ್ತ ಅಂತಂದ್ರೆ ನಾವೇನ್ ಮಾಡ್ಬೇಕಲ್ಲಿ, ಕೈಲಾವನ್ನು ಸಂಭವ ಐತನಲ್ಲಿ ಕೈಲಾವನ್ನು ಕೂಡ ಕೊಟ್ಟು ನಾವು ಆ ಲೆಕ್ಕಗಳನ್ನ ಪೂರ್ಣಗೊಳಿಸ್ಬೇಕು. ಇನ್ನ ಸಮಸ್ಯೆಗಳ ರೂಪದಲ್ಲಿ ಸಹಿತ ಕೆಲವೊಂದನ್ನ ಕೊಟ್ಟಿರ್ತಾರೆ. ಅಲ್ಲಿ ಯಾವ ರೀತಿಯ ಕೊಟ್ಟಿರ್ತಾರೆ ಉದಾಹರಣೆಯನ್ನ ನೋಡಿ. ಒಂದು ದಾರದ ಉಂಡಿ ಇಲ್ಲಿ 450 ಮೀಟರ್ ದಾರ ಇದೆ. ಅಂಗಡಿಯವನು ಇದರಿಂದ ಎಷ್ಟು ಮಟ್ಟ ತೆಗೆದುಕೊಂಡಿರ್ತಾನು, 170 ಮೀಟರ್ ಉದ್ದ ದಾರ ಮಾಡಿರ್ತಾನೆ. ಹಾಗಾದ್ರೆ ಹುಂಡಿಯಲ್ಲಿ ಉಳಿಯುವ ದಾರದ ಬದಲಿಗೆ ಕಿಲೋಮೀಟರ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ 1 ಕಿಲೋಮೀಟರ್ಗೆ ಎಷ್ಟು
ಮೀಟರ್ ನಂತರ ಕೂಡಿಸಬೇಕು. 1000 ಮೀಟರ್ಗೆ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಮಾಡ್ತೀವಿ ಅಂತ ನಾನು ಮುಂದಿನ ಅವಧಿಯಲ್ಲಿ